ಟ್ವಿಟರ್ ಸಿಇಒ ಎಲಾನ್ ಮಸ್ಕ್ ಅವರು ಮತ್ತೊಮ್ಮೆ ಹೊಸ ಅಪ್ಡೇಟ್ ನೊಂದಿಗೆ ಬಂದಿದ್ದಾರೆ. ಈ ಬಾರಿ ಮಸ್ಕ್ ಅವರು ಟ್ವಿಟರ್ ನ ನೀಲಿ ಬಣ್ಣದ ಪಕ್ಷಿ ಲೋಗೋವನ್ನ ಬದಲಾಯಿಸಿದ್ದು ಆ ಜಾಗಕ್ಕೆ ಕ್ರಿಪ್ಟೋ ಕರೆನ್ಸಿ ಡಾಕ್ ಕಾಯಿನ್ ನಾಯಿಯ ವೀಮ್ ಸ್ಫೋಟವನ್ನ ಬಳಸಿದ್ದಾರೆ. ಟ್ವಿಟರ್ ಬಳಕೆದಾರರು ಟ್ವಿಟರ್ ನ ವೆಬ್ ಆವೃತ್ತಿಯಲ್ಲಿ 2013 ಜೋಗ್ಗಾಗಿ ರಚಿಸಲಾದ ಡಾಕ್ ಕಾಯಿನ್ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿಯ ಲೋಗೋದ ಭಾಗವಾಗಿರುವ ಡಾಗ್ ಮೀಮ್ಸ್ ಅನ್ನ ಗಮನಿಸಿದ್ದಾರೆ. ಮಸ್ಕ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಟ್ವಿಟರ್ ಲೋಗೋ ಬದಲಾವಣೆಯು ಕೇವಲ ವೆಬ್ ಆವೃತ್ತಿಗೆ ಮಾತ್ರ ಸೀಮಿತವಾಗಿದೆ. ಮೊಬೈಲ್ ಟ್ವಿಟರ್ ಆಪ್ ನಲ್ಲಿ ಪಕ್ಷಿಯ ಲೋಗೋ ಮುಂದುವರೆದಿದೆ. ಅಂದಹಾಗೆ ಬಿಟ್ಕಾಯಿನ್ ನಂತಹ ಇತರ ಕ್ರಿಪ್ಟೋ ಕರೆನ್ಸಿಗಳನ್ನ ಅಪಹಾಸ್ಯ ಮಾಡಲು 2013 ಜೋಕ್ಸ್ ಗಾಗಿ ಈ ಡಾಗ್ ಚಿತ್ರ ರಚಿಸಲಾಗಿತ್ತು. ಈ ಡಾಗ್ ಕಾಯಿನ್ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿಯ ಲೋಗೋ ಎಂದು ಇದು ಪ್ರಸಿದ್ಧವಾಗಿದೆ.